ಆಯ್ತು ಲೋಕೇಶ್ ಅವರೇ ಈಗ ನಾವು ಟ್ರೈಲ್ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಆಗೋಣ ಸರ್ ಖಂಡಿತ ಎರಡು ಮಿಷನ್ ಟ್ರೈಲ್ ಮಾಡೋಣ ಇದು ಮೆಟಲ್ ರೋಟ್ರು ಇದು ಕೋಲ್ಡ್ ಪ್ರೆಸ್ ವುಡ್ ಡು ಮತ್ತೆ ಸ್ಟೋನು ಸೊ ಎರಡಕ್ಕೂ ನೀವು ಟ್ರೈಲ್ ಮಾಡಿ ಇದಕ್ಕೊಂದು ಕೊಬ್ಬರಿ ಹಾಕೋಣ ಇದಕ್ಕೆ ಶೇಂಗಾ ಹಾಕೋಣ ನೋಡೋಣ 10 ಕೆಜಿ ಶೇಂಗಾ ಹಾಕೋಣ ಒಂದು 27 ಕೆಜಿ ಕೊಬ್ಬರಿ ಇದೆ ಅಂದರೆ ಕೋಟ್ ಅಂತ ಹೇಳ್ತೀವಿ ಇದನ್ನು ಏನಾಗುತ್ತೆ ಈ ಕೊಬ್ಬರಿ ಹೊಡಿಬೇಕಾದ್ರೆ ಈ ದೀಪದ ಎಣ್ಣೆಗಳಿಗೆ ಅದಕ್ಕೆ ಇದಕ್ಕೆ ಅಂತ ಯೂಸ್ ಮಾಡೋದಕ್ಕೆ ಕೋಟ್ ಅಂತ ಹೇಳ್ತಾರೆ ಆ ಗೋಟನ್ನ ಇದಕ್ಕೆ ಟ್ರೈಲ್ ಮಾಡೋಣ ಒಂದು 27 ಕೆಜಿ ಚೆನ್ನಾಗಿ ಬರುತ್ತಾ ಇಲ್ಲಿ ಬರುತ್ತಾ ಚೆನ್ನಾಗಿ ಬರುತ್ತಾ ಅನ್ನೋದಕ್ಕಿಂತ ಇದು ಫುಡ್ಗೆ ಯೂಸ್ ಮಾಡಲ್ಲ ಅಂದರೆ ಟ್ರೈಲ್ಗೋಸ್ಕರ ಸುಮ್ಮನೆ ಟ್ರೈಲ್ಗೋಸ್ಕರ ಅದು ಫಸ್ಟ್ ಮಿಷಿನರೀಸಲ್ಲಿ ನಾವು ಯಾವಾಗಲೂ ಪ್ರೊಡಕ್ಷನ್ ಮಾಡಬೇಕಾದ್ರೆ ಫಸ್ಟು ಡೆಮೋ ಆಗೋದಕ್ಕೆ ಬಂದು ನಿಮಗೆ ಈ ಥರ ವೇಸ್ಟೇಜ್ನ ಹೊಡೀರಿ ಅಂತಲೇ ಹೇಳ್ತೀವಿ ಯಾಕೆಂದರೆ ಅದು ಕುಕ್ಕಿಂಗ್ ಯೂಸ್ ಮಾಡೋಕ್ಕೆ ಅದು ಆಯಿಲ್ ಇರ್ಬೋದು ಸೊ ನಾವು ಪ್ರೊಸೆಸ್ ಮಾಡಿದಾಗ ಕೆಲವೊಂದು ಕಂಟೆಂಟ್ಗಳು ಇದರಲ್ಲಿ ಇರುತ್ತೆ ಪೌಡ್ರ್ ಟೈಪ್ ಎಲ್ಲ ಇರುತ್ತೆ ಡಸ್ಟ್ ಇರುತ್ತೆ ಅದೆಲ್ಲ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಅಂತೇಳಿ ಸೊ ಅದನ್ನು ಫಸ್ಟ್ ತೆಗೆಯೋದನ್ನ ಕುಕ್ಕಿಂಗಿಗೆ ಇದರಲ್ಲಾಗಲಿ ಅದನ್ನಾಗಲಿ ಯೂಸ್ ಮಾಡೋದು ಬೇಡ ಅಂತಲೇ ಹೇಳ್ತೀವಿ ಹೌದು ಇದು ನೋಡ್ಬೋದು ನಿಮಗೆ ಇಪ್ ಸುಮಾರು ಒಂದು 27 28 ಕೆ ಜಿ ಇದೆ ಓಕೆನಾ ಸ್ವಲ್ಪ ಇರೋ ಸಾಕು ಸಾಕಿ ಇದು ರೌಂಡ್ ಇರೋದ್ರಿಂದ ನಾವು ಒಂದೇ ಸರಿ ಅದನ್ನು ಹಾಕೋಕ್ಕಾಗಲ್ಲ ಜಾಸ್ತಿ ಹಾಕೋದು ಬೇಡ ಅಂತೀವಿ ಅದು ಪೌಡರ್ ಆದಂಗೆ ಪೌಡರ್ ಆದಂಗೆ ಸ್ವಲ್ಪ ಮತ್ತೆ ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀವಿ ಈ ಕ್ರಷಿಂಗ್ ಎಲ್ಲ ಆಗಿ ಎಷ್ಟೊತ್ತಿಗೆ ಆಯಿಲ್ ಬರುತ್ತೆ ಆ್ಯಕ್ಚುಲಿ ನೀವು ನೋಡ್ಬೋದು ಜಸ್ಟ್ ಇನ್ ಕೆಲವು ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ ಅದು ಹೌದಾ ನಾವು ಹೇಳೋದಲ್ಲ ಅವಾಗಲೇ ನಿಮಗೆ ಈ ಥರ ಬ್ಲಾಕ್ಸ್ ಎಲ್ಲ ಬರುತ್ತೆ ಅಂತೇಳಿ ನಾವು ಅದನ್ನು ಒಳ್ಳೆ ಎಲ್ಲ ಹಾಕ್ಬೇಡಿ ಫಸ್ಟ್ ಅಂತಲೇ ಹೇಳ್ತೀವಿ ಯಾಕೆಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಮಿಷಿನಿಂಗ್ ಪ್ರೊಸೆಸ್ ಆಗಿರುತ್ತೆ ಅದನ್ನು ನಾವು ಏನೇ ಕ್ಲೀನ್ ಮಾಡೋದು ಎಕ್ಸಾಕ್ಟ್ ಕ್ಲೀನ್ ಮಾಡಲಿಕ್ಕಾಗಲ್ಲ ಈ ಥರ ಒಂದು ಬ್ಯಾಚ್ ಹೊಡೆದ್ಮೇಲೆ ನಿಮ್ಗೆ ಅದು ಪರ್ಫೆಕ್ಟಾಗಿ ಕ್ಲೀನ್ ಆಗುತ್ತೆ ಸೊ ನೀವು ಈ ಥರ ಬರುತ್ತೆ ಅಂತೇಳಿ ನಾವು ಅದನ್ನು ಇದನ್ನು ಕುಕ್ಕಿಂಗ್ ಯೂಸ್ ಮಾಡೋದು ಬೇಡ ಅಂತಿದೆ ಸೊ ಅಲ್ಲಿ ಕೃಷಿಯಾಗಿ ಇಲ್ಲಿ ಆಯಿಲ್ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಟೈಮಿಂಗ್ಸ್ ನೋಡ್ಬೋದು ನೀವು 2 ಗಂಟೆ 50 ಮಿನಿಟ್ಸ್ ಟೂ ಓ ಕ್ಲಾಕ್ 50 ಮಿನಿಟ್ಸ್ ಆಗಿದೆ 250 ಸೊ ಈ ಟೋಟಲ್ ಈ ಆಯಿಲ್ನ ಏನು ಯೂಸ್ ಮಾಡೋಕ್ಕಾಗಲ್ಲ ಇಲ್ಲ ದೀಪದ ಎಣ್ಣೆಗಳಿಗೆ ಯೂಸ್ ಮಾಡ್ತಾರೆ ಇದನ್ನು ಇದನ್ನು ದೀಪ ಹಚ್ಚಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಏನೋ ಆಯ್ತು ಇಲ್ಲಿ ಸ್ವಲ್ಪ ಮೇಲೆ ಬರ್ತಿರುತ್ತೆ ದಪ್ಪ ಇರುತ್ತೆ ಏನಾದರೂ ಒಂದು ಒಡ ಕೈ ಹಾಕೋ ಸಿಚುವೇಶನ್ ಇದ್ದೇ ಇರುತ್ತೆ ಆ ಟೈಮಲ್ಲಿ ಆಗ್ಬೇಕಾದ್ರೆ ಏನು ಬೇಕಾದ್ರೆ ಆದಾಗ ಜಸ್ಟ್ ಇಲ್ಲಿ ಕಾಲಲ್ಲೇ ಆಫ್ ಹೌದು ನಿಂತೋಯ್ತು ಯಾರು ಕೂಗಂಗಿರಲ್ಲ ಕರೆಯಂಗಿರಲ್ಲ ಏನೇ ಪ್ರಾಬ್ಲಮ್ ಅಂದ್ರೆ ನಾವೇ ಆಫ್ ಮಾಡ್ಕೋಬೋದು ಹೀಗೆ ಇದನ್ನು ಮಾಡಿ ಇಮಿಡಿಯೇಟ್ ಮತ್ತೆ ಆನ್ ಆಗುತ್ತೆ ಹೇಗೆ ಥರ ಈಗೇನು ಇಲ್ಲಿ ಏನು ಅಲ್ಲೂ ಇದೆ ನೀವು ಅದೇ ಥರನೇ ಸೇಮ್ ಮಾಡಿ ಇದು 5 HP ಮೋಟ್ರ್ ಸರ್ ಇದು ಏನು ಯೂಸ್ ಮಾಡ್ತಿದ್ರ ಇದು 5 HP ಈ ನಾರ್ಮಲಿ ನೀವು ಈ 25 kg 30 kg ನೀವು ಕ್ರಶ್ ಮಾಡೋವಂಥದ್ದೊಂದು 10 HP ಬೇಕಂತ ಹೇಳ್ತಾರೆ ಸೊ ನಾವು ಕೇವಲ ಅದನ್ನು 5 HP ನೀವು ಅದನ್ನು ಪ್ರೊಡಕ್ಟ್ ಮಾಡೋದು ಈಗ ನೋಡಿದ್ವಿ ನಾವು ಅದೇ ಹಾಕ್ತಿದ್ದೀವಿ ಇದು 27 kg ನಾವು 28 kg ವೆಯ್ಟ್ ಮಾಡಿದ್ದೀವಿ ಇದು ನೀವು ಕ್ರಶ್ ಆದಂಗೆ ನಾವು ಆಗ್ತಾ ಹೋಗ್ಬಿಡ್ತೀವಿ ಇದರೊಳಗೆ ಅರೌಂಡ್ ಆ 28 kg ನಿಮ್ಗೆ ಅರೌಂಡ್ ಒಂದು 40-45 ಮಿನಿಟ್ಸ್ ಎಲ್ಲ ಕಂಪ್ಲೀಟ್ ಆಗೋದು ಸೊ ಇದಕ್ಕೆ ಬಂದ್ಬಿಟ್ಟು ಈಗ ಕಡಲೆ ಬೀಜ ಹಾಕ್ತೀವಿ ಕಡಲೆ ಬೀಜ ಶೇಂಗಾ ಹಾಕೋಣ ಇದಕ್ಕೊಂದು 10 kg ಶೇಂಗಾ ಹಾಕೋಣ ಟ್ರೈಲ್ ಸೊ ಶೇಂಗಾಗ ನಾವು ಯಾವಾಗ್ಲೂ ನೀರು ಕೊಡಬೇಕು ಯಾಕೆಂದ್ರೆ ಇದು ಪೌಡರ್ ಥರ ಕನ್ವರ್ಟ್ ಆಗುತ್ತೆ ಹಿಂಡಿ ಥರ ಆಗಲ್ಲ ನಿಮ್ಗೆ ಹಿಂಡಿ ಫಾರ್ಮೇಷನ್ ಬಂದರೆ ಮಾತ್ರ ಆಯಿಲ್ ಬರುತ್ತೆ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಇದಕ್ಕೆ ನಿಮ್ಮದು ಶೇಂಗಾ ತುಂಬ ಚೆನ್ನಾಗಿ ಡ್ರೈ ಆಗಿತ್ತು ಅಂತಂದರೆ 1 kg ಸುಮಾರು 60-60 ml ನೀರು ತಗೊಳುತ್ತೆ ಮೀಡಿಯಂ ಡ್ರೈ ಆಗಿತ್ತು ಅಂದರೆ 40-50 ml ತಗೊಳುತ್ತೆ ಇದು ಮೀಡಿಯಂ ಡ್ರೈ ಇದೆ ಸೊ ಇದಕ್ಕೊಂದು ನಾನೊಂದು ಇವಾಗ ಒಂದು 30 ml ಲೆಕ್ಕದಲ್ಲಿ ಕೊಡ್ತೀನಿ ಒಂದು 30 ml ಹಾಕಿರ್ತೀನಿ ಅಷ್ಟೇ ಸಾಕಷ್ಟು ಹೌದು ಸೊ ಬ್ಯಾಲೆನ್ಸ್ ಇದ್ದಿದ್ದನ್ನು ಇದು ಕ್ಲಿಯರ್ ಆಯಿತು ಓವರಲ್ ಈಗ ಅದಕ್ಕೆ ನಿಮಗೆ 28 kg ಕ್ರಶಿಂಗ್ ಲೋಡ್ ಆದಂಗೆ ಆಯಿತು ಈ ಸೇಫ್ಟಿ ಎಲ್ಲದಕ್ಕೂ ಒಂದೇ ಸೇಫ್ಟಿ ಇದೆಯಾ ಒಂಥರ ಮ್ಯಾಂಡೇಟರಿ ಥರ ಸರ್ ಯಾವುದೇ ಮಿಷಿನ್ ತಗೊಳ್ಳಿ ಸೇಫ್ಟಿ ಫಸ್ಟ್ ಎಲ್ಲ ಮಿಷಿನರೀಸ್ಗಳು ನೀವು ತುಂಬ ಕಡಿಮೆ ಬಜೆಟ್ ತೊಗೊಂಡ್ರೂ ಸೇಫ್ಟಿ ವೈಸ್ ಇದೆ ಹೈ ಬಜೆಟ್ಗೆ ಹೋದ್ರೂ ಅದರಲ್ಲೂ ಸೇಫ್ಟಿ ವೈಸ್ ಇದೆ ಸೇಫ್ಟಿ ಅಂತೂ ಕಾಂಪ್ರಮೈಸ್ ಆಗಿಲ್ಲ 100% ಎಲ್ಲರೂ ಯಾವುದೇ ಮಿಷಿನ್ಗೆ ಹೋದ್ರೂ ಸೇಫ್ಟಿ ಸೇಮ್ ಇದು ಇದೇ ಥರ ಆಫ್ ಮಾಡ್ಕೋಬೋದು ಈಗ ಸೇಮ್ ಇಲ್ಲೂ ಇದೇ ಥರನೇ ಕಾಲಲ್ಲೂ ಆಫ್ ಮಾಡ್ಕೋಬೋದು ಸೇಮು ಅದೇ ಥರ ಆ ಕಡೆ ನಿಮಗೆ ಸೇಫ್ಟಿ ವರಿ ಸರ್ ಹೌದು ಸೊ
ಸೊ ಮಸ್ಟರ್ಸ್ ಉಡಿ ಇದಕ್ಕೆ ಎಲ್ಲದಕ್ಕೂ ಒಂಥರ ಮ್ಯಾಂಡೇಟ್ ತರ ಕೊಟ್ಬಿಡ್ತಾ ಇದೆ ಯಾವುದೇ ಮಿಷಿನ್ ತಗೊಂಡ್ರು ಸೇಫ್ಟಿ ಇಂಪಾರ್ಟೆಂಟ್. ಸೊ ಇಷ್ಟೊಂದು ಸೇಫ್ಟಿ ಕೊಡಬೇಕು ಅಂತ ಅನಿಸಿದ್ದು ಯಾಕೆ ಸರ್ ನಿಮಗೆ? ಸರ್ ಅದೇ ಹೇಳಿದಂಗೆ ಬೇರೆ ಸುಮಾರು ಕಡೆ ನೋಡಿದಾಗ ತುಂಬ ಜನ ಕೈ ಕೊಟ್ಟಿದ್ದಾರೆ ಸರ್, ತುಂಬ ಜನ ಕೈಗಳನ್ನ ಕೊಟ್ಕೊಂಡು ಬೆಳ್ಳುಗಳನ್ನ ಕಳ್ಕೊಂಡಿದ್ದಾರೆ. ಬಟ್ ಅದನ್ನ ನೋಡಿದಾಗ ಅನಿಸ್ತು ಸೇಫ್ಟಿ ವೈಸ್ ಈಗ ಯಾರಾದ್ರೂ ಇಲ್ಲ ಅಂದಾಗ ಅವರು ಸೆಲ್ಫ್ ಸೇಫ್ಟಿ ಯಾಗಿ ಮಾಡ್ಕೋಬೋದು ಅಂತ ನೋಡಿದಾಗ ನನಗೆ ಇದು ಬೆಟರ್ ಅನಿಸ್ತು. ಸೊ ಹಂಗಾಗಿ ನಾವು ಇದನ್ನು ಆ್ಯಡ್ ಮಾಡ್ತೀವಿ. ನಾವು ಇದೇನು 28 kg ನಾವು ಲೋಡ್ ಹಾಕಿದ್ದೀವಿ, ಈಗ ಆಲ್ರೆಡಿ ಅದೊಂದು ಫಿಲ್ ಆಗಿದೆ, ಈಗ ನೆಕ್ಸ್ಟ್ ಇವಾಗ ಇದಕ್ಕೆ ಇಂಟರ್ವ್ಯೂ ಇಟ್ಕೊತಾ ಇದ್ದಾರೆ. ತುಂಬ ಜನ ಹೇಳ್ತಾರೆ ಹಿಂಡಿ ತೆಗೆಯೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು. ಸೊ ನಿಮ್ಮ ಮಿಷನಲ್ಲಿ ಹೇಗೆ ಹಿಂಡಿ ತೆಗೆಯೋಕ್ಕೆ ಸಾಧ್ಯ ಆಗುತ್ತೆ? ಸರ್ ಬೇರೆ ಮಿಷಿನ್ ಖಂಡಿತವಲ್ಲ, ಅದನ್ನು ತುಂಬ ಕಡೆ ಕಷ್ಟ ಇದೆ. ಅಂದರೆ ನಮ್ಮದು ಸ್ಟಾರ್ಟ್ ಮಾಡಿದಾಗ ನಮ್ಮ ಮಿಷಿನಲ್ಲೂ ಆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತೀವಿ. ಫೇಸ್ ಮಾಡಿ ಹೌದು ಖಂಡಿತವಾಗ್ಲೂ. ಅದಾದಮೇಲೆ ಆ ಕಷ್ಟ ಅದನ್ನು ಅದು ಏನಾಗ್ತಿದೆ ಏನು ಮಾಡ್ಬೋದು ಅಂತೇಳಿ ಪ್ಲಾನ್ ಮಾಡಿದ್ವಿ. ಸೊ ಇದು ನೋಡ್ಬೋದು ಈಗ ಕಂಪ್ಲೀಟ್ ಆಗಿದೆ. ಈಗ ಇದನ್ನ ಬೇಕಾ ನಾವು ಹಿಂಡಿ ತೆಗೆಯೋಣ. ಜಸ್ಟ್ ನೀವು ಟೈಮ್ ನೋಡ್ಕೊಂಡು ತೆಗಿಬೋದು, ಬಟ್ 3-4 ನಿಮಿಷಕ್ಕೆ ಇದು ಹಿಂಡಿ ತೆಗ್ದಾಕ್ಬೋದು. ಸೊ ನಿಂತಿದೆ ಪೂರ್ತಿ, ಸೊ ನೋಡ್ಬೋದು ನೀವು. ಹೌದೌದು. ಸೊ ಎಲ್ಲ ಫಿನಿಶ್ ಆಗಿದೆ ಇಲ್ಲಿ. ಸೊ ಇಷ್ಟನ್ನ ನಾವೇನು ಮಾಡ್ತೀವಿ, ಫಸ್ಟು ಮೇಲೆ ಬರೋಂಥದ್ದೆಲ್ಲ ಈಸಿಯಾಗಿ ತೆಗ್ಬಿಡ್ತೀವಿ. ಓಕೆನಾ? ಅದಾದಮೇಲೆ ಆಫ್ ಮಾಡಿ ಜಸ್ಟು ನಾವೇನು ಮಾಡ್ತೀವಿ, ಇದನ್ನು ಒಂದು ಕಾರ್ನರ್ ಬಿಡಿಸ್ಕೋಬೇಕು ಇದನ್ನು. ಸೊ ನಾರ್ಮಲಾಗಿ ಅದು ಮೇಲೆ ಬರ್ತಾ ಇರುತ್ತೆ, ಜಸ್ಟ್ ಇದನ್ನು ಇಟ್ಕೊಂಡು ನೀವು ಎತ್ಕೋಬೋದು. ನೋಡ್ಬೋದು ಇಲ್ಲಿ ಗ್ಯಾಪ್ ಬಿಡ್ತಾ ಇದೆ. ಜಸ್ಟ್ ಅದೇ ಹೇಳಿದ್ರೆ 2-3 ನಿಮಿಷ ಹಿಂಡಿ ಆಚೆ ಬಂದ್ಬಿಡತ್ತೆ ಅಷ್ಟೇ. ನಾವು ಅದೇ ವುಡ್ಡು ಅಥವಾ ಬೇರೆ ಮಿಷಿನ್ ಅಲ್ಲಿ ನೋಡಕ್ ಹೋದ್ರೆ ನಿಮ್ಗೆ ಅದೊಂದು ದೊಡ್ಡ ಸಾಹಸನೆ ಮಾಡ್ಬೇಕು ನಾವು ಅಲ್ವಾ? ಲೋನ್ ಇದೆ ಸರ್, ನಮ್ಮ ಕಡೆಯಿಂದ ಲೋನ್ ಸಿಗಲ್ಲ, ನಿಮ್ಗೆ ಸಬ್ಸಿಡಿ ಲೋನ್ಸ್ ಗೌರ್ಮೆಂಟ್ ಇಂದ ಇದೆ. PMEGP ಮತ್ತೆ CMEGP ಸ್ಕೀಮ್ಸ್ ಅಂತ ಇದೆ. ಕೆಲವೊಂದು ನೀವು ಲೋಕಲ್ ಬ್ಯಾಂಕ್ ಒಳಗೆಲ್ಲ ಹೋಗಿ ವಿಚಾರಿಸ್ಕೊಂಡ್ರೆ DIC ಆಫೀಸ್ ಅಂದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಅಂತ ಹೇಳ್ತೀವಿ, ಅಲ್ಲೋಗಿ ನೀವು ಅವ್ರ ಹತ್ರ ವಿಚಾರಿಸಿದ್ರೆ ನಿಮ್ಗೆ ಅದು ಮಾಹಿತಿ ತುಂಬಾ ಮಾಹಿತಿಗಳನ್ನ ಕೊಡ್ತಾರೆ. ಈ PMEGP ಸ್ಕೀಮ್ ಅಲ್ಲಿ ನಿಮ್ಗೆ ಅಪ್ ಟು 25-30% ಸಬ್ಸಿಡಿ ಇದೆ. ಅಪ್ ಟು 10 ಲಕ್ಷ ತಕ ವಿತೌಟ್ ಕೊಲಾಟರಲ್, ಯಾವುದೇ ಥರ ಸುರುಟಿ ಇಲ್ದಂಗೆ ನಿಮ್ಗೆ 10 ಲಕ್ಷ ತಕ ಲೋನ್ ಸಿಗ್ತಾ ಇದೆ. ಇವೆಲ್ಲ ಬೆನಿಫಿಟ್ಸ್ನ ನಿಮ್ಮ ಲೋಕಲ್ ಬ್ಯಾಂಕ್ ಅಥವಾ DIC ಆಫೀಸ್ಗೆ ಹೋಗಿ ಡೈರೆಕ್ಟಾಗಿ ಮಾತಾಡಿ ಅದಕ್ಕೆ ಏನು ಬೇಕು ಕೊಟೇಷನ್ಸು ಪ್ರಾಜೆಕ್ಟ್ ರಿಪೋರ್ಟ್ಸ್ ಎಲ್ಲ ನಮ್ಮ ಕಡೆಯಿಂದ ಸಿಗುತ್ತೆ, ನಾವು ಅದನ್ನು ಕೊಡ್ತೀವಿ. ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ನೀವು ಕೊಡ್ತೀರಾ? ಸಹಾಯ ಮಾಡ್ತೀರಾ ನಮಗೆ? ಸೊ ಅದ್ರ ಬೆಲೆ ಎಷ್ಟು ಬರುತ್ತೋ ಅಷ್ಟು ಲೋನ್ ತಗೊಂಡ್ರೆ ನೀವು ಮಿಷನ್ ಕೊಡ್ತೀರಾ? ಮಿಷನಲ್ಲಿ ಸಿಗುತ್ತೆ. ಸೊ ಈಗ ನನಗೆ ಲೋನ್ ಸಿಕ್ಕಿದೆ, ನಾನು ಬಂದಿದ್ದೀನಿ ಇಲ್ಲಿಗೆ. ಸೊ ನೀವೇ ತಗೊಂಡ್ಬಂದು ನನಗೆ ಇನ್ಸ್ಟಾಲ್ ಮಾಡಿಕೊಡ್ತೀರಾ ಹೇಗೆ? ಹಾಂ ಸರ್, ಇವಾಗ ಏನಾಗುತ್ತೆ ಕಸ್ಟಮರ್ ಬಂದು ಫಸ್ಟ್ ಒಂದ್ಸರಿ ನೋಡಿರ್ತಾರೆ ಯಾವ ಮಿಷಿನರಿಸ್ ಬೇಕಂತ ಸೆಲೆಕ್ಟ್ ಮಾಡಿರ್ತಾರೆ, ಅದ್ರ ಮೇಲೆ ಕೊಟೇಷನ್ ಕೊಟ್ಟಿರ್ತೀವಿ, ಬ್ಯಾಂಕ್ ಹೋಗಿರುತ್ತೆ. ಅದಾದ್ಮೇಲೆ DD ಅಥವಾ ಲೋನ್ ಆದಮೇಲೆ ನಮ್ಮ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಕಸ್ಟಮರ್ ಚಾರ್ಜಸ್ ಮಾಡ್ತೀವಿ. ಅಂದರೆ ಇಲ್ಲಿಂದ ಕಳಿಸ್ಕೊಡೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ, ಬಟ್ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ನ ಕಸ್ಟಮರ್ ಪೇ ಮಾಡಬೇಕಾಗುತ್ತೆ. ಇನ್ಸ್ಟಾಲೇಷನ್ ಅಂದರೆ ಆ ಮಿಷಿನರೀಸ್ ಹೋದ್ಮೇಲೆ ನಮ್ಮ ಪರ್ಸನ್ನೇ ನಿಮ್ಮ ಪ್ಲೇಸ್ಗೆ ಬಂದು ನಿಮ್ಮ ಮಿಷಿನ್ ಎಲ್ಲೇ ಇರ್ಬೋದು ಅಲ್ಲೇ ಬಂದು ಇನ್ಸ್ಟಾಲೇಷನ್ ಮಾಡಿ ಟ್ರಯಲ್ ಮಾಡಿ ಡೆಮೋ ಮಾಡಿ ಕೊಡ್ತೀವಿ. ಅದಕ್ಕೆ ಯಾವುದೇ ಥರ ಚಾರ್ಜಸ್ ಇರೋದು ಇಷ್ಟು ಆಪ್ಷನ್ಸ್ ಅಲ್ಲಿ ಕೊಡ್ತೀವಿ. ಸೊ ಅಲ್ಲಿ ಬಂದು ಎಲ್ಲ ಸೆಟಪ್ ಮಾಡಿಕೊಡ್ತೀವಿ, ಸೆಟಪ್ ಮಾಡಿ ಕೊಡ್ತೀವಿ. ಸೊ ಈಗ ಈ ಒಂದು ಮಿಷನ್ನ ತಗೊಂಡು ನಾನು ಒಂದು ತಿಂಗಳ ವೈಸು ಒಂದು ತಿಂಗಳಿಗೆ ಎಷ್ಟೊಂದು ಆದಾಯ ಮಾಡ್ಬೋದು? ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಡಿಪೆಂಡ್ ಅಪಾನ್ ಮಾರ್ಕೆಟಿಂಗ್. ಈಗ ಯಾವುದೇ ಬಿಸ್ನೆಸ್ ಮಾಡಿದ್ರು ನಾವು ಸೇಲ್ಸ್ ಇಂಪಾರ್ಟೆಂಟ್, ಸೇಲ್ಸ್ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರಾಫಿಟ್ ಇರುತ್ತೆ. ಸೊ ನೀವು ಹೇಳಿದ್ರಲ್ಲ ಪರ್ ಡೇಗೆ ಒಂದು 70 kg ತೆಗಿಬೋದು ಅಂತ ಹೇಳಿಬಿಟ್ಟು, ಸೊ ಹಂಗಂತಂದ್ರೆ 70 kg ಅಂದರೆ ನಾನು ಏನು ಈ 2100 kg ತೆಗಿಬೋದಾ ಒಂದು ಇದರಲ್ಲಿ? ಆಯಿಲನ್ನು ಆಯಿಲ್ ತೆಗಿಬೋದು 2100 kg ವರೆಗೂ ತೆಗಿಬೋದು. ಆದರೆ ನೀವು ಸೇಲ್ಸ್ ಹಾಗೆ ಇರಬೇಕಲ್ಲಿ, ಸೇಲ್ಸ್ ಇರಬೇಕಲ್ವ? ಸೇಲ್ಸ್ ಇತ್ತಂದ್ರೆ 100% ನಿಮ್ಗೆ ಅದೇ ಥರನ ಕಂಟಿನ್ಯೂ ಪ್ರೊಡಕ್ಷನ್ ಮಾಡಿ ಆಯಿಲ್ ತೆಗಿಬೋದು. ಸೊ ಈಗ ನನಗೆ ಸೇಲ್ಸ್ ಇದೆ, ನಾನು ಮಾರ್ಕೆಟ್ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ಸೊ ಆ ಕ್ಯಾಪಬಿಲಿಟಿ ಅಂದರೆ 2000 liter ಒಂದು ತಿಂಗಳಿಗೆ ತೆಗೆಯೋ ಅಷ್ಟು ಕೆಪಾಸಿಟಿ ಮಿಷನ್ಗಿದೆ ಇದೆ. ಸೊ ಈಗ ಮಿಷನ್ ಎಲ್ಲ ಇನ್ಸ್ಟಾಲ್ ಮಾಡಿಕೊಟ್ಟಿದ್ದೀರಾ, ಸೊ 1-2 ತಿಂಗಳಾದ್ಮೇಲೆ ನನಗೆ ಸಮಸ್ಯೆ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಹೆಂಗೆ ಪರಿಹಾರ ಕೊಡ್ತೀರಾ? ಸರ್ ಅದೇ ಹೇಳಿದಂಗೆ ಫಸ್ಟೇ ಹೇಳ್ದಂಗೆ 2011 ಸ್ಟಾರ್ಟ್ ಆಗಿರೋಂಥ ಕಂಪನಿ. ಸುಮಾರು ಆಲ್ರೆಡಿ 3-4 ಕಡೆ ನಮ್ಮ ಸರ್ವಿಸ್ ಸ್ಟೇಷನ್ ಅಂದರೆ ನಮ್ಮ ಸರ್ವಿಸ್ ಇಂಜಿನಿಯರ್ಗಳು ಸಹ ಇದ್ದಾರೆ. ಫಸ್ಟ್ ಒನ್ನು ನಾರ್ಮಲಿ ನಿಮ್ಗೇನೇ ಪ್ರಾಬ್ಲಮ್ ಬಂದರೂ ಕೆಲವೊಂದನ್ನು ವಿಡಿಯೋ ಕಾಲ್ ಅಥವಾ ಫೋನ್ ಕಾಲ್ ಮುಖಾಂತರನೇ ಸಾಲ್ವ್ ಆಗುತ್ತೆ. ಆಲ್ಮೋಸ್ಟ್ 90% ನಿಮ್ಗೆ ಅದ್ರ ಮುಖಾಂತರ ಸಾಲ್ವ್ ಆಗುತ್ತೆ. ಸಪೋಸ್ ಹಾಗೇನಾದ್ರು ಸಾಲ್ವ್ ಆಗಿಲ್ಲ ಅಂತಂದ್ರೆ ನಮ್ಮ ಪರ್ಸನ್ ಡಾಟಾ ನಿಮ್ಮ ಹತ್ರ ಬಂದು ಅದೇನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡ್ತೀವಿ. ಸೊ ಅದಕ್ಕೆ ಯಾವುದೇ ಥರ ಚಾರ್ಜಸ್ ಇಲ್ಲ, ಒಂದು ವರ್ಷ ಮಾತ್ರ ನೀವು ಈ ಥರ ಸರ್ವಿಸ್ ಕೊಡ್ತೀವಿ? ಸಿಗುತ್ತೆ. ಒಂದು ವರ್ಷ ಆಫ್ಟರ್ ಒಂದು ವರ್ಷ ನಿಮ್ಗೆ ಆದಮೇಲೆ ಸರ್ವಿಸ್ ಚಾರ್ಜಸ್ ಅಪ್ಲೈ ಆಗಬಹುದು. ನಮ್ಮಲ್ಲಿ ಇನ್ನೊಂದು ಫುಲ್ಲಿ ಆಟೋಮೇಟೆಡ್ ಅಂತ ಇದೆ. ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿ ಈಚೆ ಬರಬೇಕಾದ್ರೆ ನಿಮಗೆ ಎಷ್ಟು ಡಿಗ್ರಿ ಎಣ್ಣೆ ಆಯಿಲ್ ಹೀಟ್ ಆಗಿದೆ ಅಂದರೆ ವಿತ್ ಡಿಸ್ಪ್ಲೇ ತೋರಿಸ್ತಾ ಇರುತ್ತೆ. ಕೋಲ್ಡ್ ಪ್ರೆಸ್ ಅಂದರೆ ನಾರ್ಮಲಿಗೆ 40 ಡಿಗ್ರಿ ಅಂತ ಹೇಳ್ತೀವಿ. ಆ 40 ಡಿಗ್ರಿ ಕ್ರಾಸ್ ಮಾಡ್ತಂದ್ರೆ ಇಂಡಿಕೇಶನ್ ಬಜರ್ ಬರುತ್ತೆ ನಿಮ್ಗೆ ಅದರಲ್ಲಿ ಆ ಮಿಷಿನರಲ್ಲಿ. ಪ್ಲಸ್ ಅದಾದಮೇಲೆ ನಿಮಗೆ ಈ ಸ್ಪೀಡ್ ಏನಿದೆಯಲ್ವಾ, ಈಗ ನಾರ್ಮಲಾಗಿ ನಾವು ನೋಡ್ತಿರೋ ಸ್ಪೀಡ್ ಏನಿದೆಯಲ್ಲ, ಇದು 16 RPM ಅಂತ ಹೇಳ್ತೀವಿ.
ಒಂದು ನಿಮಿಷಕ್ಕೆ 16 ಆರ್ಪಿಎಂ ರೌಂಡ್ ಬರುತ್ತೆ ಅಂದ್ರೆ ಒಂದು ನಿಮಿಷಕ್ಕೆ 16 ಟೈಮ್ ರೌಂಡ್ ಹೊಡಿತಾರೆ ಅಗೇನ್ ನಮ್ದು ಇನ್ನೊಂದು ಫುಲ್ಲಿ ಆಟೋಮ್ಯಾಟೆಡ್ ಅಲ್ಲಿ ಅದು ಬಂದು ನಿಮಗೆ ಒಂದು ನಿಮಿಷಕ್ಕೆ 26 ಆರ್ಪಿಎಂ ತಗೋಬಹುದು ಒಂದು ನಿಮಿಷಕ್ಕೆ 1 ಆರ್ಪಿಎಂ ಬೇಕಾದ್ರೂ ತಗೋಬಹುದು ಆ ತರ ಆಪ್ಷನ್ ಸಾಧಾರಣ ಮಷಿನ್ ಇದೆ ಆ ತರ ತಗೊಳ್ಳೋದ್ರಿಂದ ಉಪಯೋಗ ಏನು ಪ್ರೊಡಕ್ಷನ್ ಫಾಸ್ಟ್ ಆಗುತ್ತೆ ಸೋ ಆಯಿಲ್ ಟೆಂಪರೇಚರ್ ಡಿಸ್ಪ್ಲೇ ಇರೋದ್ರಿಂದ ಆಯಿಲ್ ನ ಹೀಟ್ ಆಗದಿರ ತರ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ ಸೋ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಫಾಸ್ಟ್ ಪ್ರೊಡಕ್ಷನ್ ಆಗುತ್ತೆ ಸಿಗೇಲ್ 1 ಅವರ್ ಗೆ ಆಗುವಂತಂದ್ರೆ 45 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬಹುದು ಅದು ನಮಗೆ ಆಟೋಮೇಟೆಡ್ ಮಷಿನ್ ಅಲ್ಲಿ ಸಿಗುತ್ತೆ ಇಷ್ಟು ಮೂರು ತರ ಆಪ್ಷನ್ಸ್ ನಮ್ಮತ ಇದೆ ಈ ಹಳ್ಳಿಗಳ ಪ್ಲೇಸ್ ಗಳಲ್ಲಿ ಉತ್ತಮ ಅಂತೀರಾ ಖಂಡಿತವಾಗ್ಲೂ ಸರ್ ಯಾಕಂದ್ರೆ ಹಳ್ಳಿಗಳು ಅನ್ನೋದಕ್ಕಿಂತ ಸಿಟಿಲೂ ಮಾಡಬಹುದು ನಾವು ಈ ಸುಮಾರು ಜನಗಳು ಅಲ್ಲಿ ಏನಂದ್ರೆ ಎಲ್ಲರತ್ರನೂ ದುಡ್ಡಿದೆ ಸರ್ ನಾರ್ಮಲ್ ಆಗಿ ನೀವು ನೋಡ್ತಾ ಹೋದ್ರೆ ಪ್ರತಿಯೊಬ್ಬರತ್ರನೂ ದುಡ್ಡಿದೆ ಆರೋಗ್ಯ ಇಲ್ಲ ಅಲ್ವಾ ಎಲ್ಲರೂ ದುಡ್ಡು ಇಟ್ಕೊಂಡು ಆರೋಗ್ಯದಿಂದ ಓಡ್ತಾ ಇದೀವಿ ಅಷ್ಟೇ ಸೊ ಆರೋಗ್ಯ ಯಾರಿಗೆ ಬೇಕೋ ಖಂಡಿತವಾಗ್ಲೂ ಗಾಣದ ಎಣ್ಣೆ ಅವ್ರಿಗೆ ಬೇಕೇ ಬೇಕು ಸೊ ಹಾಗಿದ್ದಾಗ ನಾವು ಎಲ್ಲ ಕಡೆನೂ ಎಲ್ಲ ಊರು ಗ್ರಾಮ ಹಳ್ಳಿ ಎಲ್ಲಿಗೆ ಬೇಕಾದ್ರೂ ಈ ಬಿಸ್ನೆಸ್ನ ಮಾಡ್ಬೋದು ಈಗ ಆಲ್ರೆಡಿ ಮಿಷನರಿ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಆಯಿಲ್ ಕೊಡ್ತಾ ಇದ್ದಾರೆ ಸೊ ಆಯಿಲ್ಗೂ ಈ ಆಯಿಲ್ಗೂ ಡಿಫ್ರೆನ್ಸ್ ಏನು ಆ್ಯಕ್ಚುಲಿ ಸರ್ ಆಯಿಲ್ಗೂ ಈ ಆಯಿಲ್ಗೂ ಡಿಫ್ರೆನ್ಸ್ ಏನಂತಂದ್ರೆ ಒಂದು ಲೀಟರ್ ಎಣ್ಣೆ ತೆಗಿಬೇಕು ಅಂದ್ರೆ ಕಡಲೆಕಾಯಿ ಬೀಜದಲ್ಲಿ ಸುಮಾರು 2.5 ರಿಂದ 3 ಕೆಜಿ ಕಡಲೆ ಬೀಜ ಹಾಕಬೇಕು 3 ಕೆಜಿ ಕಡಲೆ ಬೀಜದ ಕಾಸ್ಟ್ 130 ಇಂಟು 3 ಕೆಜಿ ಅಂತ ಹಾಕೊಂಡ್ರು 360 ರೂಪಾಯಿ 390 ರೂಪಾಯಿ ಖರ್ಚು ಬೀಳುತ್ತೆ ಹೌದು ಆ ಜಾಗದಲ್ಲಿ ನಮಗೆ ಕೇವಲ ಅವರು ಬಂದು ನಿಮಗೆ ಬರೀ 120-150 ರೂಪಾಯಿಗೆ ನಿಮ್ಗೆ ಎಣ್ಣೆ ಕೊಡ್ತಾರೆ ಏನ್ ಕೊಡ್ತಾರೆ ಎಷ್ಟು ಪ್ಯೂರಿಟಿ ಇರುತ್ತೆ ಪ್ಯೂರಿಟಿ 100% ಜೀರೋ ಸೊ ಎಣ್ಣೆ ಅಂತ ತಿನ್ಬೇಕಷ್ಟೇ ಇದು ಪ್ಯೂರ್ಲಿ ಕೆಮಿಕಲ್ ಸೊ ಹಂಗಾಗಿ ನೀವು ಜನರಲ್ ಆಗಿ ಅದನ್ನ ಯೋಚನೆ ಮಾಡಬೇಕಾಗುತ್ತೆ ಸೊ ನಮ್ದು ಯೂಟ್ಯೂಬ್ ಚಾನಲ್ ಸಹ ಇದೆ ಕೆಲವೊಂದು ಅದರೊಳಗಡೆ ನಮ್ಮ ಚಾನಲ್ ನೀವು ಹೋಗಿ ನೋಡಿದ್ರೆ ಅದರಲ್ಲೂ ಕೆಲವೊಂದು ಇನ್ಫಾರ್ಮೇಶನ್ಗಳು ನಿಮ್ಗೆ ಸಿಗುತ್ತೆ ಅದನ್ನ ನೋಡ್ಬೋದು ನಿಮ್ಗೆ ಏನಾದ್ರು ಆ ಥರ ಡೌಟ್ಸ್ ಇದ್ರೆ ಹೆಚ್ಚಿನ ಕಾಲ ಇದು ಬೇಕು ಡೀಟೇಲ್ಸ್ ಬೇಕಂದ್ರೆ ದಯವಿಟ್ಟು ಕಾಲ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಬಂದು ಮೀಟ್ ಮಾಡ್ಬೋದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಹೌದು ಸೊ ಅದಾದ್ಮೇಲೆ ಆಕ್ಚುಲಿ ಅವರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ನಾವು ನೋಡಕ್ಕಂತೂ ಆಗೋದಿಲ್ಲ ಬಿಡದೇ ಇಲ್ಲ ಸರ್ ಇದು ನಮ್ಮ ಕಣ್ಮುಂದೆ ನೋಡ್ಬೋದು ಹೌದು ಖಂಡಿತವಾಗ್ಲು ಸೊ ನಾವು ಡೆಮೋನ್ ಮಾಡ್ತೀವಿ ಅಂತಂದ್ರೂ ಡೈರೆಕ್ಟಾಗಿ ನೀವು ಏನಾಗುತ್ತೆ ಸುಮಾರು ಹಳ್ಳಿ ಕಡೆ ಹಾಕಿದಾಗ ಅವ್ರ ಮನೇಲಿ ಶೇಂಗಾ ಅಥವಾ ಕೊಬ್ಬರಿ ಬೆಳೆದಿರ್ತಾರೆ ಅದನ್ನ ತಗೊಂಡ್ಬಂದು ಕೊಟ್ಬಿಟ್ಟು ಎಣ್ಣೆ ತಕ್ಕೊಡಪ್ಪ ಅಂದ್ರೆ ಎಣ್ಣೆ ತಕ್ಕೊಡ್ತಾರೆ ನಿಮ್ಮ ಕಣ್ಣಿಂದ ತಕ್ಕೊಡ್ತಾರೆ ಚಿಕ್ಕಂದಲ್ಲಿದ್ದಾಗ ಇದೇ ಸಿಸ್ಟಮ್ ಅಲ್ಲ ಸರ್ ನಾವು ಚಿಕ್ಕಂದಿಕ್ಕಿಂತ ಈ ಹಳೆ ಕಾಲದವ್ರು ನೋಡಿ ನೀವು ಅವರು ಯಾವಾಗಲೂ ಗಾಣದ ಎಣ್ಣೆಗಳನ್ನ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲಗಳನ್ನ ಯೂಸ್ ಮಾಡ್ತಿರೋದ್ರಿಂದ ಸ್ಟಿಲ್ ಇವತ್ತೂ 70-80 ವರ್ಷ ಅದು ಕೋಲ್ ಹಿಡಿದಂಗೆ ಕನ್ನಡಕ ಆಗ್ದಂಗೆ ನಡೀತಾರೆ ಓಡಾಡ್ತಾರೆ ನಾವು 40-50 ವರ್ಷಕ್ಕೆ ಕನ್ನಡಕನ ಬರದೆ ಕೈ ಬಿಕ್ಕೊಂಡು ಓಡಾಡ್ತೀವಿ ಅಲ್ವಾ ಅಷ್ಟೇ ಡಿಫ್ರೆನ್ಸ್ ಆಯಿಲ್ ತುಂಬಾ ಮುಖ್ಯ ಅಲ್ವಾ ವೆರಿ ಇಂಪಾರ್ಟೆಂಟ್ ಸರ್ ಪ್ರತಿಯೊಂದು ಆಹಾರಕ್ಕೂ ಆಯಿಲ್ ಬೇಕೇ ಬೇಕು ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋದ್ರೆ ಫಸ್ಟ್ ಕೈ ಹೋಗೋದು ಎಲ್ರಿಗೂ ಆಯಿಲ್ ಮೇಲೆ ಸೊ ಈ ವಿಧಾನ ಅಳವಡಿಸೋದ್ರಿಂದ ಆಕ್ಚುಲಿ ಉತ್ತಮ ಆರೋಗ್ಯ ಕಾಪಾಡ್ಕೋಬಹುದು ಖಂಡಿತವಾಗ್ಲು ಆರೋಗ್ಯ ಕಾಪಾಡ್ಕೋಬಹುದು ಇನ್ ಮುಂದಿನ ಜನರೇಷನ್ ಈಗಿನ ಜನರೇಷನ್ ಆಯ್ತು ಎಲ್ಲ ಹೋಗ್ತಾ ಇದೆ ನೆಕ್ಸ್ಟ್ ಅಟ್ಲೀಸ್ಟ್ ಮುಂದಿನ ಜನರೇಷನ್ಗೆ ಒಂದು ಹೆಲ್ತಿ ಆರೋಗ್ಯ ಪ್ಲಸ್ ಅವ್ರ ಆಯುಷ್ ಅನ್ನ ಇನ್ಕ್ರೀಸ್ ಮಾಡ್ಬೋದು ಅದಂತೂ ಗ್ಯಾರಂಟಿ ಸೊ ಈ ಮಿಷನ್ ಇನ್ನಲ್ಲಿ ಬೇರೆ ಏನಾದರೂ ಡಿಫ್ರೆಂಟ್ ಇರೋ ಫಂಕ್ಷನ್ ಏನಾದರೂ ಇದೆಯಾ ಸೊ ಟೋಟಲಿ ಪ್ರೊಡಕ್ಷನ್ ವೈಸ್ ಅಷ್ಟೇ ಸರ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಬೇರೆ ಮಿಷನರಿಸ್ಗೂ ಈ ಮಿಷನ್ ಪ್ರೊಡಕ್ಷನ್ ಫಾಸ್ಟ್ ಆಗಿ ಆಗೋಂಥದ್ದು ಕ್ವಾಲಿಟಿ 100% ಆಯಿಲ್ ಬರೋಂಥದ್ದು ಫ್ಯೂಚರ್ಸು ತುಂಬಾ ಡಿಫ್ರೆನ್ಸ್ ಇದೆ